ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 387. ಅನಾಸ್ಥೆಸಿಸ್ ಎಂಬುದು ಮರಣದಿಂದ ಸಂಪೂರ್ಣವಾಗಿ ಪುನಃ ಎದ್ದೇಳುವುದು ಎಂಬುದನ್ನು ಸೂಚಿಸುವಾಗ ಅದು ಯಾವ ಅರ್ಥದಲ್ಲಿಯೂ ಆ ಪ್ರಕ್ರಿಯೆಯನ್ನು ತಕ್ಷಣ ಅಥವಾ ಕ್ರಮೇಣ ಎಂಬುದಾಗಿ ನಿಗದಿಗೊಳಿಸುವುದಿಲ್ಲ. ನಿಜವಾಗಿ ಹೇಳಬೇಕಾದರೆ ನಮ್ಮ ಕರ್ತನ ಪುನರುತ್ಥಾನವು ತಕ್ಷಣವಾದದ್ದು, ಮರಣದಿಂದ ಜೀವದ ಸಂಪೂರ್ಣತೆಗೆ ಉಂಟಾದದ್ದು ಎಂಬುದನ್ನು ನಾವು ಗಮನಿಸಬೇಕು. ಈ ಪ್ರಪಂಚದವರು ಸಾಮಾನ್ಯವಾಗಿ ಕ್ರಮೇಣವಾದ ಪುನರುತ್ಥಾನ ಅಥವಾ ಪುನರುಜ್ಜೀವನ ಹೊಂದುವವರಾಗಿದ್ದು ಇದಕ್ಕಾಗಿ 1000 ವರ್ಷಗಳ ಬಹುಭಾಗವನ್ನು ನಿಗದಿಪಡಿಸಲಾಗಿದೆ. ಅನಾಸ್ಥೆಸಿಸ್ನಲ್ಲಿ ಜೀವದಿಂದೆದ್ದೇಳುವವರ ಸ್ವರೂಪವು ಬದಲಾಗುವುದಿಲ್ಲ ಹಾಗೂ ಜೀವದಿಂದೆದ್ದೇಳುವವರು ತಾವು ಮರಣ ಹೊಂದಿದಾಗ ಇದ್ದ ಸ್ವರೂಪವನ್ನೇ ಹೊಂದಿದವರಾಗಿರುತ್ತಾರೆ. ಅಪೋಸ್ತಲನು ಈ ವಿಷಯವನ್ನು ತನ್ನ ಪ್ರವಚನದಲ್ಲಿ ಪ್ರಸ್ತಾಪ ಮಾಡಿ ಕರ್ತನು ಅವರಿಗೆ ತನ್ನ ಇಷ್ಟದ ಪ್ರಕಾರ ಸೂಕ್ತ ದೇಹವನ್ನು ನೀಡುತ್ತಾನೆ ಎಂದು ತಿಳಿಸಿದ್ದಾನೆ. 1 ಕೊರಿಂಥ 15:35-38 ವಚನಗಳು. ಅನಾಸ್ಥೆಸಿಸ್ ಎಂಬ ಈ ಪದದ ಅರ್ಥದ ಪ್ರಕಾರ ಮರಣ ಹೊಂದಿದ ಮಾನವ ಜೀವಿಯ ಸ್ವರೂಪವನ್ನು ಪುನರ್ಜೀವವು ಬದಲಾಯಿಸಲಾರದು. ಕೇವಲ ಮರಣದಲ್ಲಿದ್ದಂತೆಯೇ ಎಬ್ಬಿಸಲ್ಪಡುವನು, ಪುನಃ ಜೀವ ಹೊಂದಿದವನಾಗಿ ಎದ್ದು ಬರುವನು ಎಂಬುದನ್ನು ಇದು ಸೂಚಿಸುವುದಾಗಿದೆ. ಇಲ್ಲಿ ನಾವು ದೈವ ಗ್ರಂಥಗಳಲ್ಲಿರುವ ಸಾಮರಸ್ಯವನ್ನು ಗುರುತಿಸಬಹುದು. ಮೊದಲನೆಯದಾಗಿ, ನಮ್ಮ ಕರ್ತನಾದ ಯೇಸುವು ತನ್ನ ತಂದೆಯ ಬಳಿಯಿಂದ ಮಾನವನಾಗಿ ಬಂದಾಗ ತನ್ನ ಮಹಿಮೆಯನ್ನು ಬಿಟ್ಟು ಬಂದು ನಮ್ಮ ಸ್ವರೂಪವನ್ನು ಧರಿಸಿದ್ದನು. ತನ್ನ 30ನೆಯ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ಮೂಲಕ ತನ್ನನ್ನು ಸೇವೆಗೆ ಸಮರ್ಪಿಸಿಕೊಂಡಾಗ ಆತನು ನೂತನ ಸೃಷ್ಟಿಯನ್ನು ಪಡಕೊಂಡವನಾಗಿ ತನ್ನ ಸ್ವರೂಪವನ್ನು ಪುನಃ ಬದಲಾಯಿಸಿಕೊಂಡನು. ಇನ್ನು ಮುಂದೆ ಲೋಕದಲ್ಲದ ಈ ನೂತನ ಸೃಷ್ಟಿಯೇ ಆತನು ಸತ್ತ 3ನೆಯ ದಿನದಲ್ಲಿ ಪುನರುತ್ಥಾನಗೊಂಡು ತಂದೆಯು ಮೆಚ್ಚುವ ಮಹಿಮಾ ಸ್ವರೂಪವನ್ನು ಪಡೆದನು. ಇದೊಂದು ಸೂಕ್ತವಾದ ಆತ್ಮೀಕ ಶರೀರವಾಗಿದ್ದು ಆತನು ಮರಣದಿಂದ ಸಂಪೂರ್ಣವಾಗಿ ಜೀವಿತನಾಗಿ ಈ ಹಿಂದೆ ಆತನು ಪಡೆದುಕೊಳ್ಳಲಾಗಿದ್ದ ಸಮತಲದಲ್ಲಿಯೇ ಎಬ್ಬಿಸಲ್ಪ ಪಟ್ಟನು. ಅದರಂತೆಯೇ ಸಭೆಯೂ ಸಹ ತನ್ನ ಶಿರಸ್ಸಾಗಿರುವ ಕರ್ತನ ನುಡಿಯಲ್ಲಿ ಆತನಿಗೆ ಹೊಂದಿಕೊಂಡ ನೂತನ ಸೃಷ್ಟಿಯಾಗಿದ್ದು ಅದೇ ಪುನರುತ್ಥಾನದಲ್ಲಿ ಪಾಲು ತೆಗೆದುಕೊಳ್ಳುವುದಾಗಿದೆ. ಅವರುಗಳು ಆತನ ಶರೀರದ ಅಂಗಗಳೆಂದು ಎಣಿಸಲ್ಪಟ್ಟಿರುವುದರಿಂದ ಅವರಿಗೆ ಸಹ ಆತನ ಪುನರುತ್ಥಾನದಲ್ಲಿ, ಅಂದರೆ ಮಹತ್ವವು ಬಹು ಪ್ರಮುಖವೂ ಆದ ಪ್ರಥಮ ಪುನರುತ್ಥಾನದಲ್ಲಿ ಪಾಲಿದೆ ಎಂದು ಹೇಳಲಾಗಿದೆ. ಅವರುಗಳು ನೂತನ ಸೃಷ್ಟಿಗಳಾಗಿ ಪುನಃ ಪಡಕೊಂಡವರು, ಆತ್ಮನಿಂದ ಜನಿಸಿದವರು ಆಗಿದ್ದಾರೆ. ಆದುದರಿಂದ ಅವರಿಗೆ ಪ್ರತ್ಯೇಕವಾದ ಪುನರುತ್ಥಾನ. ಪ್ರಾಕೃತ ಮನುಷ್ಯನು ನೂತನ ಸೃಷ್ಟಿಯಾಗದೆ ನೂತನ ಸ್ವರೂಪದ ಪುನಃ ಪಡೆದುಕೊಳ್ಳುವಿಕೆಯ ಅನುಭವ ಹೊಂದದೆ ಪ್ರಾಕೃತ ಮಾನವನಾಗಿಯೇ ಉಳಿಯುತ್ತಾನೆ. ಆತನು ಅನಾಸ್ಥೆಸಿಸ್ ಅಥವಾ ಪುನಃ ಜೀವಿತನಾಗಿ ಏಳುವುದು ಮಾನವ ಜೀವಿಯಾಗಿ ಮಾನವ ಸ್ವರೂಪದ ಸರ್ವ ಸಂಪೂರ್ಣತೆ ಆತನ ಉನ್ನತಿಯನ್ನು ಸೂಚಿಸುತ್ತದೆ. ಈ ಸ್ಥಿತಿಯನ್ನು ಆದಾಮ ಪ್ರತಿನಿಧಿಗಳಾಗಿ ಆತನ ಸಂತತಿಯವರು ಕಳಕೊಂಡಿದ್ದರು. ಈ ಪುರಾತನ ಪಿತೃಗಳು ಅಪೋಸ್ತಲರು ಹೇಳುವಂತೆ ನಿರೀಕ್ಷಿಸುವ ಶ್ರೇಷ್ಠವಾದ ಪ್ರಥಮ ಪುನರುತ್ಥಾನವಾಗಿರುವುದಿಲ್ಲ, ಯಾಕೆಂದರೆ ಅದು ಸಭೆಯ ಶಿರಸ್ಸಾಗಿರುವ ಕರ್ತನು ಸುವಾರ್ತಾ ಯುಗದಲ್ಲಿ ಕರೆಯುವವರಿಗೆ ಮಾತ್ರವೇ ಮೀಸಲಾಗಿದೆ. ಈ ಪುರಾತನ ಪಿತೃಗಳು ಹೊಂದಿಕೊಳ್ಳಲಿರುವ ಆ ಶ್ರೇಷ್ಠವಾದ ಪುನರುತ್ಥಾನವು ಅವರ ಸಹಚರರುಗಳಿಗಿಂತ ಉತ್ತಮವಾದುದ್ದಾಗಿರುತ್ತದೆ ಮತ್ತು ಅದು ಮಿಲೇನಿಯಂ ಯುಗದ ಪ್ರಾರಂಭದಲ್ಲಿಯೇ ಆ ಕಾಲದಲ್ಲಿ ಕ್ರಮೇಣವಾದ ನ್ಯಾಯ ವಿಚಾರಣೆಯ ಮೂಲಕ ಉಂಟಾಗಲಿರುವ ಕ್ರಮೇಣವಾದ ಪುನರುತ್ಥಾನದ ಬದಲಾದ ತಕ್ಷಣವೇ ಮಾನವ ಸರ್ವ ಸಂಪೂರ್ಣತೆಯನ್ನು ಪಡೆಯುವನು. ಅವರು ಮಿಲೇನಿಯಂ ಯುಗದಲ್ಲಿ ಕ್ರಿಸ್ತನ ಗೌರವಾನ್ವಿತ ಅಧಿಕಾರಿಗಳನ್ನಾಗಿ ನೇಮಿಸಲ್ಪಡುವರು. ಕೀರ್ತನೆ 45:16. ಮಾನವರು ಕಾಣಲಾಗದ ಆತ್ಮೀಕ ಕ್ರಿಸ್ತನ ಪ್ರತಿನಿಧಿಗಳಾಗಿ ಆತನ ರಾಜ್ಯದ ಪಾಲನೆ ಮಾಡುವುದು ಈ ಪುರಾತನ ಯೋಗ್ಯರ ಭಾಗ್ಯವಾಗಿರುತ್ತದೆ ಎಂಬುವಂಥದ್ದೇ.